नमस्कार ಸ್ನೇಹಿತರೆ ಎಲ್ಲರಿಗೂ KPSC ಟ್ಯೂಟರ್ YouTube ಚಾನೆಲ್ ಗೆ ಸ್ವಾಗತ ಇವತ್ತು ನಾವು 20 ಮೇ 2020 ರ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ KPSC ಟ್ಯೂಟರ್ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಇದನ್ನು ಪ್ರೆಸ್ ಮಾಡಿ ಇದರಿಂದ ನಿಮಗೆ ಹೊಸ ಹೊಸ ನೋಟಿಫಿಕೇಶನ್ಗಳು ಬರುತ್ತವೆ ಜೊತೆಗೆ ನನ್ನ ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ @KPSC ಟ್ಯೂಟರ್ ಇದನ್ನು ನೀವು ಜಾಯಿನ್ ಆಗಬಹುದು ಅದೇ ರೀತಿ ಪ್ರತಿ ವಾರದ ಅಂತ್ಯದಲ್ಲಿ ಒಂದು ಸಾಲಿನ ಪ್ರಮುಖ ಮುಖ್ಯಾಂಶಗಳ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಪ್ರತಿ ವಾರ ಮಾಡ್ತಾ ಇರ್ತೀನಿ ಒಂದರಿಂದ ಎರಡು ವಿಡಿಯೋಗಳು ಜೊತೆಗೆ ಪಾಲಿಟಿ ಪ್ರಿವಿಯಸ್ ಕ್ವೆಶ್ಚನ್ಸ್ ಅನ್ನು ಡೀಟೇಲ್ ಆಗಿ ಅಂದರೆ KPSC ಯ ಪಾಲಿಟಿ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ಸ್ ಅನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಮೂರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಹೋಗಿ ಸೊ ಇವತ್ತಿನ ಡಿಸ್ಕಷನ್ ಅನ್ನು ಸ್ಟಾರ್ಟ್ ಮಾಡೋಣ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಒಬ್ಬರು ಫ್ರೆಂಡು ಅವರ ಯೂಟ್ಯೂಬ್ ಚಾನಲ್ ಇದೆ #KPSC ಅಂತ ಅವರು PSI ಸಂಬಂಧಪಟ್ಟ ಎಸ್ಸೆಗಳನ್ನು ಡಿಸ್ಕಸ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅದೇ ರೀತಿ ಜಿಯೋಗ್ರಫಿಗೆ ಸಂಬಂಧಪಟ್ಟ ಶಾರ್ಟ್ಸ್ ವಿಡಿಯೋಗಳನ್ನು ಮಾಡಿದ್ದಾರೆ ಜೊತೆಗೆ PSI ಇಂಪಾರ್ಟೆಂಟ್ ಎಸ್ಸೆಗಳು ಅದೇ ರೀತಿ ಕೆಲವು ವಿಷಯಗಳ ಮೇಲೆ ಅಂದರೆ ಪರ್ಟಿಕ್ಯುಲರ್ ವಿಷಯಗಳ ಮೇಲೆ ಅವರು ವಿಡಿಯೋಗಳನ್ನು ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಸೊ ನೀವು ಹೋಗಿ ಅಲ್ಲಿ ನೋಡಬಹುದು ಅದೇ ರೀತಿ ಅವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ ಮೊದಲನೇ ಟಾಪಿಕ್ಕು ಮೈಸೂರಿಗೆ 5-star ರೇಟಿಂಗ್ನ ಕೊಡಲಾಗಿದೆ ರೀಸೆಂಟಾಗಿ ಲಿಸ್ಟ್ ಆಫ್ ಗಾರ್ಬೇಜ್ ಫ್ರೀ ಸಿಟೀಸ್ಗೆ ಅದರ ಬಗ್ಗೆ ಇದೆ ನೋಡಿ ರೀಸೆಂಟಾಗಿ ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಇವರು ಸಮೀಕ್ಷೆಯನ್ನು ನಡೆಸಿದರು ಸಮೀಕ್ಷೆ ಯಾವುದರ ಬಗ್ಗೆ ನಡೆಸಿದ್ರು ಅಂದರೆ ಲಿಸ್ಟ್ ಆಫ್ ಗಾರ್ಬೇಜ್ ಫ್ರೀ ಸಿಟೀಸ್ ಅಂದರೆ ತ್ಯಾಜ್ಯ ಮುಕ್ತವಾಗಿರುವ ದೇಶದ ಇತರ ನಗರಗಳ ಬಗ್ಗೆ ಇದರಲ್ಲಿ ಮೈಸೂರು ಸಹಿತ 5-star ರೇಟಿಂಗನ್ನು ಪಡೆದುಕೊಂಡಿದೆ 5-star ರೇಟಿಂಗನ್ನು ಪಡೆದುಕೊಂಡವ ಇನ್ನೂ ಬೇರೆ ಬೇರೆ ನಗರಗಳು ಯಾವ್ದಾವೆ ಅಂದರೆ ಛತ್ತೀಸ್ಗಢದ ಅಂಬಿಕಾಪುರ್ ಗುಜರಾತ್ನ ರಾಜ್ಕೋಟ್ ಸೂರತ್ ಮಧ್ಯಪ್ರದೇಶದ ಇಂದೋರ್ ಮಹಾರಾಷ್ಟ್ರದ ನವಿ ಮುಂಬೈ ಈ ರೇಟಿಂಗ್ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂದರೆ ಮನೆ ಮನೆಗೆ ತೆರಳಿ ತ್ಯಾಜ್ಯ ಸಂಗ್ರಹವನ್ನು ಮಾಡುವುದು ಹಸಿ ಮತ್ತು ಒಣ ತ್ಯಾಜ್ಯಗಳನ್ನು ಬೇರ್ಪಡಿಸುವುದು ವೈಜ್ಞಾನಿಕ ವಿಲೇವಾರಿ ಸಂಸ್ಕರಣೆ ಪ್ಲಾಸ್ಟಿಕ್ ಬಳಕೆಯ ನಿಷೇಧ ಸಾರ್ವಜನಿಕರಿಂದ ಸಮರ್ಪಕ ಶೂಲು ಸಂಗ್ರಹ ಮತ್ತು ಇನ್ನಿತರ ವಿಷಯಗಳನ್ನು ಆಯಾ ನಗರಗಳ ಸ್ಥಳೀಯ ಸಂಸ್ಥೆಗಳು ತೋರಿಯ ಒಂದು ಸಾಧನೆ ಮೇಲೆ ಈ ರೇಟಿಂಗನ್ನು ಕೊಡಲಾಗಿದೆ ಉದ್ದೇಶ ಏನಂದರೆ ನಗರಗಳನ್ನು ಸ್ವಚ್ಛತೆ ಇಡಬೇಕು ಅದಕ್ಕೊಂದು ಪ್ರೇರಣೆ ನೀಡಬೇಕು ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಒಂದು ರೇಟಿಂಗ್ ನೀಡುವ ಒಂದು ಪ್ರೋಟೋಕಾಲನ್ನು ಸ್ಟಾರ್ಟ್ ಮಾಡಿತ್ತು ಸ್ಟಾರ್ಟ್ ಮಾಡಿದ್ದು ಯಾವಾಗಂದರೆ 2018 ಜನವರಿಯಲ್ಲಿ ಅದೇ ರೀತಿ ದೇಶದ ಸ್ವಚ್ಛ ನಗರಗಳ ಒಂದು ಪಟ್ಟಿಯಲ್ಲಿ ಛತ್ತೀಸ್ಗಢದ ಅಂಬಿಕಾಪುರ್ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಎರಡನೇ ಸ್ಥಾನ ಗುಜರಾತ್ ರಾಜ್ಕೋಟ್ ಮೂರನೇ ಸ್ಥಾನ ಸೂರತ್ ಪಡೆದುಕೊಂಡಿದೆ ನೆಕ್ಸ್ಟ್ ಟಾಪಿಕ್ಕು ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಇದೆ ಅಟಲ್ ಪಿಂಚಣಿ ಯೋಜನೆ ಈ ಸ್ಕೀಮ್ ಅನುಷ್ಠಾನ ಆಗಿ ಅಂದರೆ ಇದು ಸ್ಟಾರ್ಟ್ ಆಗಿ ಇವಾಗ 5 ವರ್ಷ ಕಂಪ್ಲೀಟ್ ಆಗಿದೆ 5 ವರ್ಷ ಕಂಪ್ಲೀಟ್ ಆಗಿ ಅದರ ಅಡಿಯಲ್ಲಿ 2.2 ಕೋಟಿ ಜನಗಳು ಇದರ ಲಾಭವನ್ನು ಪಡೆದುಕೊಂಡಿದ್ದಾರೆ ಸೊ ಹಾಗಾಗಿ ಇದು ನ್ಯೂಸಲ್ಲಿದೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಟಲ್ ಪೆನ್ಷನ್ ಯೋಜನೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಈ ಯೋಜನೆ ಸ್ಟಾರ್ಟ್ ಆಗಿದ್ದು 2015 ಮೇ 9 ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಯೋಜನೆ ಯಾರಿಗಿದೆ ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮತ್ತು ಬಡವರಿಗೆ ಅಂದರೆ ಪುವರ್ ಅಂಟರ್ಪ್ರಿನ್ಯೂಸರ್ಸ್ ಆ್ಯಂಡ್ ವರ್ಕರ್ಸ್ ಇನ್ ದ ಅನ್ಆರ್ಗನೈಸ್ಡ್ ಸೆಕ್ಟರ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರು ಬಡವರಿಗೆ ಈ ಒಂದು ಯೋಜನೆ ಇದೆ ಉದ್ದೇಶ ಏನಂದರೆ ಯೂನಿವರ್ಸಲ್ ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಫಾರ್ ಆಲ್ ಇಂಡಿಯನ್ಸ್ ಅಂದರೆ ಎಲ್ಲ ಭಾರತೀಯರಿಗೆ ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ನೀಡುವುದು ಈ ಒಂದು ಯೋಜನೆಯನ್ನು ಕಾರ್ಯಾಚರಣೆ ಮಾಡ್ತಾ ಇರೋರು ನಿಯಂತ್ರಣ ಮಾಡ್ತಾ ಇರೋರು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಈ ಯೋಜನೆಯ ಅರ್ಹತೆಗಳೇನಿದ್ದಾವೆ ಅಂದರೆ ಭಾರತೀಯ ನಾಗರಿಕನಾಗಿರಬೇಕು ವಯಸ್ಸು 18 ರಿಂದ 40 ವರ್ಷದ ನಡುವೆ ಇರಬೇಕು ಒಂದು ಆಧಾರ್ ಸಂಖ್ಯೆ ಇರಬೇಕು ಮತ್ತು ಮೊಬೈಲ್ ಸಂಖ್ಯೆ ಇರಬೇಕು ಒಂದು ಬ್ಯಾಂಕ್ ಖಾತೆ ಇರಬೇಕು ಈ ಯೋಜನೆಯ ಪ್ರಯೋಜನಗಳು ಏನಿದ್ದಾವೆ ಬೆನಿಫಿಟ್ ಏನಿದ್ದಾವೆ ಅಂದರೆ ಯಾರು ಈ ಯೋಜನೆ ಮುಖಾಂತರ ಹಣವನ್ನು ಪಾವತಿ ಮಾಡ್ತಾರೋ ಆ ಹಣವನ್ನು ತಿಂಗಳಿಗೆ ಪಾವತಿ ಮಾಡಬೇಕು ಮಾಸಿಕ ಪ್ರಕಾರ ಅದು ವಯಸ್ಸಿನ ಆಧಾರದ ಮೇಲೆ ಇರುತ್ತೆ 42 ರೂಪೀಸಿಂದ 210 ರೂಪಾಯಿಗಳವರೆಗೆ ಅವರು ಪೇ ಮಾಡಬಹುದು ಅವರ ಒಂದು ವಯಸ್ಸಿನ ಆಧಾರದ ಮೇಲೆ 60 ವರ್ಷ ದಾಟಿದ ನಂತರ ಅವರಿಗೆ 1,000 ರೂಪಾಯಿಂದ 5,000 ರೂಪಾಯಿ ಅವರಿಗೆ ಬರುತ್ತೆ ಅದು ಪಿಂಚಣಿ ಮೊತ್ತದಲ್ಲಿ ಸಪೋಸ್ ಸಬ್ಸ್ಕ್ರೈಬರ್ ಅಂದರೆ ಚಂದಾದಾರ ಸಾವಿಗೀಡಾಗಿದ್ದರೆ ಆವಾಗ ಅವನ ಸಂಗಾತಿಗೆ ಅವನ ಹೆಂಡತಿಗೆ ಆ ಒಂದು ಹಣವನ್ನು ಬರುತ್ತೆ ಸಪೋಸ್ ಸಂಗಾತಿಯೂ ಸಹಿತ ಸಾವಿಗೀಡಾಗಿದ್ದರೆ ಆವಾಗ ಅವರು ಯಾರ ಹೆಸರು ನಾಮಿನಿ ಅಂತ ಕೊಟ್ಟಿರ್ತಾರೋ ಅವರಿಗೆ ಈ ಒಂದು ಹಣವನ್ನು ಅವರಿಗೆ ಹೋಗುತ್ತೆ ಈ ಅಟಲ್ ಪೆನ್ಷನ್ ಯೋಜನೆ ಏನಿದೆ ಈ ಅಟಲ್ ಪೆನ್ಷನ್ ಯೋಜನೆಗೂ ಸಹಿತ
ನ್ಯಾಷನಲ್ ಪೆನ್ಷನ್ ಸಿಸ್ಟಮಲ್ಲಿ ಏನು ಟ್ಯಾಕ್ಸ್ ಬೆನಿಫಿಟ್ಸ್ ಏನು ಕೊಡಲಾಗಿದೆ ಅದೇ ರೀತಿ ಇದಕ್ಕೂ ಸಹಿತ ಕೊಟ್ಟಿದ್ದಾರೆ. ಟೋಟಲಾಗಿ ನಮ್ಮ ದೇಶದಲ್ಲಿ ಈ ಸ್ಕೀಮನ್ನು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪಡೆದುಕೊಂಡವರ ಒಂದು ರೇಷಿಯೋ ನೋಡಿದಾಗ 100 ಜನ ಇದ್ದರೆ ಅದರಲ್ಲಿ 57 ಜನ ಮೇಲ್ ಇದ್ದಾರೆ, ಗಂಡು ಜನ ಇದ್ದಾರೆ ಮತ್ತು 43 ಜನ ಹೆಣ್ಮಕ್ಕಳಿದ್ದಾರೆ. ಅಂದರೆ ಟೋಟಲಾಗಿ ಈ ಯೋಜನೆಗೆ ಎಷ್ಟು ಜನ ಅರ್ಹತೆ ಇದ್ದಾರೋ ಅದರಲ್ಲಿ 5% ಜನ ಮಾತ್ರ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಂಡಿದ್ದಾರೆ. ಸಪೋಸ್ 100 ಜನ ಇದ್ದರೆ 5 ಜನ ಮಾತ್ರ ಇದರ ಲಾಭವನ್ನು ಪಡೆದುಕೊಂಡಿದ್ದಾರೆ. 100 ಜನ ಅರ್ಹತೆ ಇದ್ದಾರೆ, ಎಲಿಜಿಬಲ್ ಇದ್ದಾರೆ, ಬಟ್ 5 ಜನ ಮಾತ್ರ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಂಡಿದ್ದಾರೆ. ಇದು ಅಟಲ್ ಪೆನ್ಷನ್ ಯೋಜನೆ. ಅಟಲ್ ಪೆನ್ಷನ್ ಯೋಜನೆಯನ್ನು ಕಂಟ್ರೋಲ್ ಮಾಡ್ತಾ ಇರೋರು, ಮ್ಯಾನೇಜ್ ಮಾಡ್ತಾ ಇರೋರು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಸೊ ಅದರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಇದು ಒಂದು ಪೆನ್ಷನ್ ರೆಗ್ಯುಲೇಟರ್, ಅಂದರೆ ಪಿಂಚಣಿಯನ್ನು ನಿಯಂತ್ರಣ ಮಾಡುವ ಒಂದು ಅಥಾರಿಟಿ. ಇದು ಏನು ಮಾಡುತ್ತೆ ಅಂದರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮನ್ನು ರೆಗ್ಯುಲೇಟ್ ಮಾಡುತ್ತೆ ಮತ್ತು ಆಡಳಿತವನ್ನು ನೋಡಿಕೊಳ್ಳುತ್ತೆ. ಅದರ ಜೊತೆಗೆ ಅಟಲ್ ಪೆನ್ಷನ್ ಯೋಜನೆಯ ಸಹಿತ ಆಡಳಿತವನ್ನು ನೋಡಿಕೊಳ್ಳುತ್ತೆ. ಇದು ಒಂದು ಶಾಸನಬದ್ಧ ಆಟೋನಮಸ್ ಸಂಸ್ಥೆ. ಇದರಲ್ಲಿ ಒಬ್ಬರು ಚೇರ್ಪರ್ಸನ್ ಇರ್ತಾರೆ ಮತ್ತು 5 ಜನಕ್ಕಿಂತ ಕಡಿಮೆ ಮೆಂಬರ್ಸ್ಗಳು ಇರ್ತಾರೆ. ಇದರ ಪೇರೆಂಟ್ ಆರ್ಗನೈಸೇಷನ್ ಯಾವುದಿದೆ ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ನ ಡಿಪಾರ್ಟ್ಮೆಂಟ್ ಫೈನಾನ್ಷಿಯಲ್ ಸರ್ವಿಸಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಇದು ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ. ನೆಕ್ಸ್ಟ್ ಟಾಪಿಕ್ಕು ಶಾಂಘೈ ಸಹಕಾರ ಸಂಸ್ಥೆ ಬಗ್ಗೆ ಇದೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ನ್ಯೂಸಲ್ಲಿ ಏನಕ್ಕಿದೆ ಅಂದರೆ ರೀಸೆಂಟಾಗಿ ಶಾಂಘೈ ಸಹಕಾರ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿದ್ದಾವೆ, ಆ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಭೆ ನಡೆದಿತ್ತು. ಇದರಲ್ಲಿ ನಮ್ಮ ಭಾರತದಿಂದ ಎಸ್ ಜಯಶಂಕರ್ ಅವರು ಪಾಲ್ಗೊಂಡಿದ್ದರು. ಇವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಹಾಗಾಗಿ ಇದು ನ್ಯೂಸಲ್ಲಿದೆ. ನಾವು ಶಾಂಘೈ ಸಹಕಾರ ಸಂಸ್ಥೆ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ. ಇದು ಒಂದು ಶಾಶ್ವತ ಅಂತರ್ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆ. ಇದು ಸ್ಥಾಪನೆಯಾಗಿದ್ದು 2001. ಇದರ ಗುರಿ ಏನಿದೆ ಅಂದರೆ ಬಾರ್ಡರ್ ಇಶ್ಯೂಗಳನ್ನು ರಿಸಾಲ್ವ್ ಮಾಡೋದು, ಟೆರರಿಸಮನ್ನು ಫೈಟ್ ಮಾಡೋದು, ರೀಜನಲ್ ಸೆಕ್ಯೂರಿಟಿಯನ್ನು ಇಂಪ್ರೂವ್ ಮಾಡೋದು, ಅಮೆರಿಕನ್ ಇನ್ಫ್ಲುಯೆನ್ಸ್ ಸೆಂಟ್ರಲ್ ಏಷ್ಯಾದಲ್ಲಿದೆ ಅದನ್ನು ಕಡಿಮೆ ಮಾಡುವುದು. ಇದರಲ್ಲಿ 8 ದೇಶಗಳಿದ್ದಾವೆ, ಈ ಒಂದು ಆರ್ಗನೈಸೇಷನ್ ಮೆಂಬರ್ಶಿಪ್ಪು 8 ದೇಶಗಳು ಪಡೆದುಕೊಂಡಿದ್ದಾವೆ. ಒಂದು ಚೀನಾ, ಕಜಗಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇಂಡಿಯಾ, ಪಾಕಿಸ್ತಾನ್. ಮೊದಲು ಅಂದರೆ 2001 ಚೀನಾ, ಕಜಗಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಇವು 6 ದೇಶಗಳು ಜಂಟಿಯಾಗಿ ಶಾಂಘೈ ಸಹಕಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತವೆ. ಇದರಲ್ಲಿ ಒಂದು ಹೆಡ್ಸ್ ಆಫ್ ಸ್ಟೇಟ್ ಕೌನ್ಸಿಲ್ ಅಂತ ಇದೆ. ಇದು ಈ ಸಂಸ್ಥೆಯ ಸುಪ್ರೀಂ ಡಿಸಿಷನ್ ಮೇಕಿಂಗ್ ಬಾಡಿ, ಅಂದರೆ ನಿರ್ಧಾರ ಕೈಗೊಳ್ಳುವ ಒಂದು ಸುಪ್ರೀಂ ಬಾಡಿ. ಪ್ರತಿ ವರ್ಷ ಒಂದು ಸಲ ಇವರು ಮೀಟ್ ಆಗ್ತಾರೆ. ಅಲ್ಲಿ ಸಂಸ್ಥೆಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಮ್ಯಾಟರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿ ಡಿಸಿಷನ್ನ ತೆಗೆದುಕೊಡ್ತಾರೆ, ಗೈಡೆನ್ಸನ್ನು ಕೊಡ್ತಾರೆ. ಇಲ್ಲಿ ಈ ಒಂದು ಸಂಸ್ಥೆಯಲ್ಲಿ 2 ಪರ್ಮನೆಂಟ್ ಬಾಡಿಗಳಿದ್ದಾವೆ. ಒಂದು ಎಸ್ ಸಿ ಒ ಸೆಕ್ರೆಟರಿ, ಇದು ಬೀಜಿಂಗಲ್ಲಿದೆ ಅಂದರೆ ಕಾರ್ಯಾಲಯ. ಇನ್ನೊಂದು ರೀಜನಲ್ ಆ್ಯಂಟಿ ಟೆರರಿಸ್ಟ್ ಸ್ಟ್ರಕ್ಚರ್, ರ್ಯಾಟ್ಸ್ ಅಂತ ಕರೀತಾರೆ. ಇದು ತಷ್ಕೆಂಟಲ್ಲಿದೆ, ತಷ್ಕೆಂಟ್ ಬರೋದು ಉಜ್ಬೇಕಿಸ್ತಾನದಲ್ಲಿ. ಇದರ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಇದೆ. ನೋಡಿ, ಟೋಟಲಾಗಿ 8 ಮೆಂಬರ್ ಸ್ಟೇಟ್ಗಳಿದ್ದಾವೆ, 4 ಅಬ್ಸರ್ವರ್ ಸ್ಟೇಟ್ಸ್ ಅಂದರೆ ವೀಕ್ಷಕ ರಾಷ್ಟ್ರಗಳು. ಅವು ಯಾವ್ಯಾವ ಅಂದರೆ ಅಫ್ಘಾನಿಸ್ತಾನ್, ಬೆಲರಸ್, ಇರಾನ್, ಮಂಗೋಲಿಯಾ. ಈ ಸಂಸ್ಥೆಯ ಆಫಿಷಿಯಲ್ ಲ್ಯಾಂಗ್ವೇಜ್ ಯಾವಿದಾವೆ ಅಂದರೆ ಒಂದು ರಷ್ಯಾ, ಇನ್ನೊಂದು ಚೈನೀಸ್. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ಕು ವೈಟು ಬಗ್ ಬಗ್ಗಿದೆ. ನ್ಯೂಸಲ್ಲಿ ಏನಕ್ಕಿದೆ ಅಂದರೆ ರೀಸೆಂಟಾಗಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು COVID-19 ಸಂಬಂಧಪಟ್ಟ ಅಂತೆ ದೇಶವನ್ನೇ ಉದ್ದೇಶಿಸಿ ಏನು ಮಾತಾಡ್ತಾ ಇದ್ದರು, ಆವಾಗ Y2K ಬಗ್ಗೆ ವರ್ಡನ್ನು ಅವರು ಮೆನ್ಷನ್ ಮಾಡಿದರು. ಹಾಗಾಗಿ ನಾವು Y2K ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, Y2K ಅಂದರೆ Y ಅಂದರೆ ಇಯರು, 2 ಅಂದರೆ 2, K ಅಂದರೆ 1000. ನಿಮಗೆ ಗೊತ್ತಿರಬೇಕು, ನಾವು ಇವಾಗ 1000 ಶಾರ್ಟ್ ಆಗಿ 1K ಅಂತ ಬರಿತೀವಿ, 2000 2K ಅಂತ ಬರಿತೀವಿ. ಸೊ ಅದೇ ರೀತಿ Y2K ಅಂದರೆ Y ಅಂದರೆ ಇಯರು, 2 ಅದೇ ರೀತಿ ಇಡಿ, K ಅಂದರೆ 1000, 30 ಇಡಿ, ಇಯರ್ 2000 ಅಂತ ಇದು ಅರ್ಥ. ಸೊ ಇದರ ಬಗ್ಗೆ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಹಿನ್ನೆಲೆ ಏನಿದೆ ಅಂದರೆ 1962-1980 ಕಂಪ್ಯೂಟರ್ ಇಂಜಿನಿಯರ್ಸು ಕಂಪ್ಯೂಟರ್ ಪ್ರೋಗ್ರಾಮನ್ನು ಏನು ಬರಿತಾ ಇದ್ರು, ಬರಿಬೇಕಾದ್ರೆ ಅವರು ಇಯರನ್ನು ಬರಿಬೇಕಾದ್ರೆ ಪ್ರೋಗ್ರಾಮಲ್ಲಿ ಶಾರ್ಟ್ ಆಗಿ ಅವರು ಲಾಸ್ಟ್ 2 ಡಿಜಿಟ್ ಮಾತ್ರ ಯೂಸ್ ಮಾಡ್ತಿದ್ರು. ಅಂದರೆ 1980 ಇದ್ದರೆ ಅವರು 80 ಅಂತ ಅಷ್ಟೇ ಬರಿತಿದ್ರು, 1960 ಇದ್ದರೆ 60 ಅಷ್ಟೇ ಬರಿತಾ ಇದ್ರು. ಈ ಥರ ಯಾಕೆ ಬರಿತಾ ಇದ್ರು ಅಂದರೆ ಆವಾಗ ಡೇಟಾನ ಸ್ಟೋರೇಜ್ ಮಾಡೋಕ್ಕೋಸ್ಕರ ನಮಗೆ ಬಹಳಷ್ಟು ಹಣ ಬೇಕಾಗ್ತಿತ್ತು. ಅಂದರೆ ಸ್ಟೋರೇಜ್ ಕೆಪ್ಯಾಸಿಟಿ ಏನಿತ್ತು, ಆ ಸ್ಟೋರೇಜ್ ಕೆಪ್ಯಾಸಿಟಿ ಜಾಸ್ತಿ ಇದ್ದರೆ ಹಣ ನಮಗೆ ಜಾಸ್ತಿ ಬೇಕಾಗ್ತಿತ್ತು.
ಹಾಗಾಗಿ ಇವರು ಏನು ಮಾಡ್ತಾ ಇದ್ರು ಸಪೋಸ್ 1999 ಬರೆಯಬೇಕಾದ್ರೆ ಅವರು 99 ಅಷ್ಟೇ ಬರೀತಿದ್ರು. ಸೊ ಹಾಗಾಗಿ ಈ ಥರ ಅವರು ಮೊದಲು ಯೂಸ್ ಮಾಡ್ತಿದ್ರು. ಹಾಗಾಗಿ ಇದು ವೈ ಟು ಕೆ ಅಂತ ಇದೆ. ಪ್ರಾಬ್ಲಮ್ ಏನಾಗಿತ್ತು ನೆಕ್ಸ್ಟು, ಇದರ ಪರಿಣಾಮ ಏನಾಗಿತ್ತು ಅಂದರೆ, ಯಾವಾಗ ಡಿಸೆಂಬರ್ 31st 1999 ಯಾವಾಗ ಬಂತು ಆವಾಗ ಇದು ತೊಂದರೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತೊಂದರೆ ಯಾಕಾಯಿತು ಅಂದರೆ, ಇವಾಗ 99 ಆದಮೇಲೆ ನಾವು ಏನು ಬರಿಬೇಕು? ಸಪೋಸ್ ನಾವು 00 ಬರೆದಾಗ, ಅಂದರೆ ಕಂಪ್ಯೂಟರ್ ಪ್ರೋಗ್ರಾಮರ್ಸು 00 ಬರೆದಾಗ ಇದು 1900 ಆಗಿ ಕನ್ವರ್ಟ್ ಆಗುತ್ತೆ. ಸೊ 1900 ಅಂತ ಕಂಪ್ಯೂಟರ್ ಗೊತ್ತಾದಾಗ ನೋಡಿ, 1 ವರ್ಷ ಇದು 100 ವರ್ಷ ಏನಾಗುತ್ತೆ, ಹಿಂದೋಗುತ್ತೆ. ಹೀಗಾಗಿ ಈ ಥರ ತೊಂದರೆ ಆದಾಗ ಆವಾಗ ನಮ್ಮ ದೇಶದಲ್ಲಿ, ಅಂದರೆ ನಮ್ಮ ದೇಶದ ಇನ್ಫೋಸಿಸ್ ಮತ್ತು ವಿಪ್ರೋ ಈ ಕಂಪ್ನಿಗಳು ಆಲ್ರೆಡಿ ಸ್ಟಾರ್ಟ್ ಆಗಿದ್ವು. ಇವರು ಬಹಳಷ್ಟು ಕಂಪ್ಯೂಟರ್ ಇಂಜಿನಿಯರ್ಸ್ಗಳನ್ನು ಹೈರ್ ಮಾಡ್ತಾಯಿದ್ರು. ಹೈರ್ ಮಾಡಿ ಈ ಥರ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಕೆ ಅವರು ಟ್ರೈಯನ್ನು ಮಾಡಿದರು. ಈ ಥರ ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗಿತ್ತು, ಇದರಿಂದ ಬ್ಯಾಂಕಿಂಗ್ ಸೆಕ್ಟರ್, ಟ್ರಾನ್ಸ್ಪೋರ್ಟೇಷನ್, ಪವರ್ ಪ್ಲಾಂಟ್, ಮೆಡಿಕಲ್ ಇಕ್ವಿಪ್ಮೆಂಟ್ಸ್, ಈ ಥರ ಹಲವಾರು ಕಂಪ್ನಿಗಳ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಿತ್ತು. ಸೊ ಹಾಗಾಗಿ ಇದನ್ನು ಫಿಕ್ಸ್ ಮಾಡೋಕ್ಕೋಸ್ಕರ ಬಹಳಷ್ಟು ಕಂಪ್ನಿಗಳು ಓಪನ್ ಆದವು ಮತ್ತು ಬಹಳಷ್ಟು ಕಂಪ್ಯೂಟರ್ ಇಂಜಿನಿಯರ್ಸ್ಗಳನ್ನ ಹೈರ್ ಮಾಡಿದರು. ನೋಡಿ, ಇಟಲಿಯ, ರಷ್ಯಾ ಆ್ಯಂಡ್ ಸೌತ್ ಆಫ್ರಿಕಾ ಇವರು ಸ್ವಲ್ಪ ಕೆಲಸ ಮಾಡಿದ್ದಾರೆ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ. ಬಟ್ USA ಬಹಳಷ್ಟು ಹಣವನ್ನು ಖರ್ಚು ಮಾಡಿದೆ. ಬಟ್ ನಮ್ಮ ಭಾರತ ದೇಶ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದೆ. ಇದು Y2K ಪ್ರಾಬ್ಲಮ್ ಬಗ್ಗೆ ನೆನಪಿಟ್ಕೊಡಿ. ನೆಕ್ಸ್ಟ್ ಟಾಪಿಕ್ಕು ಡೈಮರ್ ಭಾಷಾ ಡ್ಯಾಮ್ ಬಗ್ಗೆ ಇದೆ. ಇದು ನ್ಯೂಸಲ್ಲಿ ಏನಕ್ಕಿದೆ ಅಂದರೆ, ರೀಸೆಂಟಾಗಿ ಪಾಕಿಸ್ತಾನ ಒಂದು ಕಾಂಟ್ರಾಕ್ಟನ್ನು ಸೈನ್ ಮಾಡಿದೆ. ಯಾರ ಜೊತೆ ಅಂದರೆ, ಒಂದು ಜಾಯಿಂಟ್ ವೆಂಚರ್ ಇದೆ ಚೀನಾ ಪವರ್ ಅಂತ. ಚೀನಾ ಪವರ್ ಇದು ಚೈನೀಸ್ ನಡೆಸುವ ಒಂದು ಸಂಸ್ಥೆ ಮತ್ತು ಪಾಕಿಸ್ತಾನದ ಒಂದು ಕಮರ್ಷಿಯಲ್ ಆರ್ಮ್ನ ಒಂದು ಫ್ರಂಟಿಯರ್ ವರ್ಕ್ ಆರ್ಗನೈಸೇಷನ್ ಅಂತ ಇದೆ. ಈ ಎರಡೂ ಸಂಸ್ಥೆಗಳು ಜಂಟಿಯಾಗಿ ಸೈನನ್ನು ಮಾಡಿದ್ದಾವೆ, ಒಪ್ಪಂದಕ್ಕೆ ಸೈನನ್ನು ಹಾಕಿದ್ದಾವೆ. ಇಲ್ಲಿ ನಮಗೆ ಡೈಮರ್ ಭಾಷಾ ಡ್ಯಾಮ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇದನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ಅವರು ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಡೈಮರ್ ಭಾಷಾ ಡ್ಯಾಮ್ ಇದು ಎಲ್ಲಿದೆ ಅಂತಂದರೆ, ಇದು ಇಂಡಸ್ ರಿವರ್ ಮೇಲೆ ಇದೆ. ನದನ್ ಪಾಕಿಸ್ತಾನದಲ್ಲಿ ಇಂಡಸ್ ರಿವರ್ ಮೇಲಿದೆ. ಅಲ್ಲಿ ಇದನ್ನು ಕಟ್ತಾ ಇದ್ದಾರೆ, ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಪ್ರಿಲಿಮಿನರಿ ಸ್ಟೇಜಲ್ಲಿದೆ. ಪರ್ಟಿಕ್ಯುಲರ್ ಆಗಿ ಹೇಳಬೇಕಾದ್ರೆ, ಖೈಬರ್ ಪಂಕ್ತುವಾ ಅಲ್ಲಿ ಕೊಯಿಸ್ತಾನ್ ಅಂತ ಒಂದು ಡಿಸ್ಟಿಕ್ ಇದೆ. ಗಿಲ್ಗಿಟ್ ಬಾಸಿಸ್ನಲ್ಲಿ ಡೈಮರ್ ಅಂತ ಡಿಸ್ಟಿಕ್ ಇದೆ. ಈ ಎರಡೂ ಡಿಸ್ಟಿಕ್ಗಳ ಮಧ್ಯೆ ಈ ಒಂದು ಡ್ಯಾಮನ್ನು ಕಟ್ತಾ ಇದ್ದಾರೆ. ಈ ಡ್ಯಾಮ್ ಪಕ್ಕದಲ್ಲಿ ಒಂದು ಭಾಷಾ ಅಂತ ಒಂದು ಸೈಟ್ ಇದೆ. ಹಾಗಾಗಿ ಇದನ್ನು ಭಾಷಾ ಡ್ಯಾಮ್ ಅಂತ ಕರೀತಾರೆ, ಡೈಮರ್ ಭಾಷಾ ಡ್ಯಾಮ್ ಅಂತ ಕರೀತಾರೆ. ಇದು ಕಾಂಕ್ರೀಟ್ ತುಂಬಿದ ಗುರುತ್ವ ಅಣೆಕಟ್ಟು, ಅಂದರೆ ಗ್ರಾವಿಟಿ ಡ್ಯಾಮ್ ಇದೆ. ಇದು ಅಲ್ಲಿ ಕಾಂಕ್ರೀಟ್ಗಳನ್ನು ಫಿಲ್ ಮಾಡಿ ಗ್ರಾವಿಟಿ ಮುಖಾಂತರ ನೀರನ್ನು ಹಾದೋಗುತ್ತೆ. ಆ ಥರ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಈ ಕಡೆ ಪಾಕಿಸ್ತಾನ ಇದೆ, ಇಲ್ಲಿ ಇಂಡಿಯಾ ಇದೆ, ಇಲ್ಲಿ ಇಂಡಸ್ ರಿವರ್ ಇದೆ. ಈ ಇಂಡಸ್ ರಿವರ್ ಮೇಲೆ ಈ ಥರ ನೀವು ಹೋದಾಗ ಇಲ್ಲಿ ನಿಮಗೆ ಡೈಮರ್ ಭಾಷಾ ಡ್ಯಾಮ್ ಸೈಟ್ ಸಿಗುತ್ತೆ. ಎರಡು ಡಿಸ್ಟಿಕ್ ಇದಾವೆ, ಅದರ ಮಧ್ಯದಲ್ಲಿ ಇಂಡಸ್ ರಿವರ್ ಮೇಲೆ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿ ಇದರ ಬಗ್ಗೆ ಹೇಳಬೇಕಾದ್ರೆ, ಇದನ್ನು ನಾವು ಯಾಕೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ, ಡೈಮರ್ ಭಾಷಾ ಡ್ಯಾಮನ್ನು ಕಟ್ತಾ ಇರೋರು ಅವರು ಆ್ಯಕ್ಚುಲಿ ಹೇಳಬೇಕಾದ್ರೆ ಗಿಲ್ಗಿಟ್ ಬಾಲಿಸ್ತಾನ್ ಎನ್ನುವ ಒಂದು ಪ್ರದೇಶ ಇದೆ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಿದೆ ಈ ಪ್ರದೇಶದಲ್ಲಿ ಅವರು ಕಟ್ತಾ ಇದ್ದಾರೆ. ಇದರಿಂದ ನಮ್ಮ ಭಾರತ ದೇಶ ಏನು ಹೇಳಿದೆ, ಪಾಕಿಸ್ತಾನ ಏನು ಈ ಒಂದು ಡ್ಯಾಮನ್ನು ಈ ರೀಜನಲ್ಲಿ ಕಟ್ತಾ ಇದೆ, ಗಿಲ್ಗಿಟ್ ಬಾಲಿಸ್ತಾನ್ ರೀಜನಲ್ಲಿ, ಇದು ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ, ಇದು ಇಲ್ಲೀಗಲ್ ಆಗಿ ಈ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ ಅಂತ ಒಂದು ಅಪೋಸಿಷನ್ನ ನಮ್ಮ ಭಾರತ ದೇಶ ಕೊಟ್ಟಿದೆ. ಹಾಗಾಗಿ ನಾವು ಈ ಡ್ಯಾಮ್ ಎಲ್ಲಿದೆ ಅಂತ ನೀವು ನೆನಪಿಟ್ಕೊಳ್ಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟು ಒಂದು ಸಾಲಿನ ಪ್ರಮುಖ ಮುಖ್ಯಾಂಶಗಳು. ರೀಸೆಂಟಾಗಿ ಹೈಕೋರ್ಟ್ನ ಹೆಚ್ಚು ನ್ಯಾಯಮೂರ್ತಿಯಾಗಿ, ಅಂದರೆ ಕರ್ನಾಟಕ ಹೈಕೋರ್ಟ್ನ ಹೆಚ್ಚು ನ್ಯಾಯಮೂರ್ತಿಯಾಗಿ ಕೃಷ್ಣ ಭಟ್ ಅವರು ನೇಮಕರಾಗಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನ, ಜನರಲ್ ಅಸೆಂಬ್ಲಿಯ ಒಂದು ಅಧಿವೇಶನ ನ್ಯೂಯಾರ್ಕಲ್ಲಿ ಸೆಪ್ಟೆಂಬರಲ್ಲಿ ನಡೆಯಲಿದೆ. ಈ ಸೆಪ್ಟೆಂಬರಲ್ಲಿ ಏನೋ ನಡೆಯಲಿದೆ ಈ ಒಂದು ಅಧಿವೇಶನ, ಇದರಲ್ಲಿ ವಿಶ್ವದ ನಾಯಕರು COVID-19 ಹಿನ್ನೆಲೆಯಿಂದ ಪಾಲ್ಗೊಳ್ಳೋಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ಅವರು ಧ್ವನಿಮುದ್ರಿತ ಸಂದೇಶಗಳನ್ನು ಕಳಿಸಬೇಕು ಅಂತ ಒಂದು ಸಲಹೆಯನ್ನು ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಆರೋಗ್ಯ ಸೇತು ಆ್ಯಪ್ ಬಗ್ಗೆ ಗೊತ್ತಿರಬೇಕು. ಆರೋಗ್ಯ ಸೇತು ಆ್ಯಪ್ ಬಗ್ಗೆ ಡೀಟೇಲಾಗಿ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡನ್ನು ಮಾಡಿದ್ದೀನಿ, ನೀವು ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಬೋದು. ಈ ವಿಡಿಯೋ ನೋಡಬೇಕಾದ್ರೆ ನೀವು ಇಯರ್ಫೋನನ್ನು ಯೂಸ್ ಮಾಡಿ.
ವಿತೌಟ್ ಇಯರ್ಫೋನ್ ನಿಮಗೆ ಸೌಂಡ್ ಬರೋಲ್ಲ ಡ್ಯೂ ಟು ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ಸ್. ಈ ಆರೋಗ್ಯ ಸೇತು ಅಪ್ಲಿಕೇಶನ್ ಡೇಟಾವನ್ನು ಇದರ ಬಗ್ಗೆ ರೀಸೆಂಟಾಗಿ ಕೆಲವು ನಿಯಮಗಳನ್ನು ರಿಲೀಸ್ ಮಾಡಿದ್ದಾರೆ. ಆ ನಿಯಮಗಳ ಪ್ರಕಾರ ಆರೋಗ್ಯ ಸೇತು ಅಪ್ಲಿಕೇಶನ್ನಲ್ಲಿ ನಮ್ಮ ಡೇಟಾ ಏನು ಸ್ಟೋರ್ ಆಗುತ್ತೆ ಅದನ್ನು 180 ದಿನಗಳವರೆಗೆ ಮಾತ್ರ ನಾವು ಸಂಗ್ರಹಣೆಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ರಕ್ಷಣಾ ಕ್ಷೇತ್ರದಲ್ಲಿ ಡಿಫೆನ್ಸ್ ಸೆಕ್ಟರಲ್ಲಿ ವಿದೇಶಿ ನೇರ ಹೂಡಿಕೆ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 49%ದಿಂದ 74%ವರೆಗೆ ಜಾಸ್ತಿಯನ್ನು ಮಾಡಲಾಗಿದೆ. ರೀಸೆಂಟಾಗಿ ಇಸ್ರೇಲ್ ದೇಶದ ಪ್ರಧಾನಿಯಾಗಿ 5ನೇ ಬಾರಿಗೆ ಬೆಂಜಮಿನ್ ನೆತನ್ಯಾಹು ಅವರು ಆಯ್ಕೆಯಾಗಿದ್ದಾರೆ. ಸೊ ಇವತ್ತಿಗೆ ಇಷ್ಟು ಟಾಪಿಕ್ಸು. ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ಫೇಸ್ಬುಕ್ ಪೇಜ್ ಇದೆ ಒಂದು ಕೆ ಪಿ ಸಿ ಟ್ಯೂಟರ್, ಇಲ್ಲಿ ನೀವು ಫಾಲೋ ಮಾಡ್ಬೋದು, ಮೆಸೇಜನ್ನು ಮಾಡ್ಬೋದು. ಕೆ ಪಿ ಸಿ ಟ್ಯೂಟರ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು, ಇಲ್ಲಿ ನಾನು ಪಿ ಡಿ ಎಫ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮಗೆ ಈ ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಹೇಳಿ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್.